ವಾರ್ಡ್ ನಂಬರ್ ಎರಡು ಆಶ್ರಯ ಬಡಾವಣೆ. ಆಶ್ರಯ ಬಡಾವಣೆಯಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಾನು ಸಲ್ಲಿಸಿದ್ದೆ. ಇವತ್ತು ಆಶ್ರಯ ಬಡಾವಣೆಯ ನಾಗರಿಕರೆಲ್ಲರೂ ನನಗೆ ಇವತ್ತು ಆಶೀರ್ವಾದ ಮಾಡಿ ಜಯಿಸುವಂತೆ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಅವರು ನಾನು ಅರ್ಥಿಸಿಕೊಳ್ಳಲ್ಲ. ಆದಷ್ಟು ಕೆಲಸ ಕಾರ್ಯಗಳು ಏನೇ ಇದ್ರು ನಾನು ಮುಂದೆ ಇಟ್ಟು ಮಾಡಿ ಆಶ್ರಯ ಬಡಾವಣೆ ನಾಗರಿಕರಿಗೆ ಅನುಕೂಲ ಮಾಡಿದೆ. ಸ್ವಲ್ಪ ಜ್ವರ ಹೇಳಿ. ನಿಮ್ಮ ಹೆಸರು? ಸಿ. ಯಾವ ಪಕ್ಷದಿಂದ? ನಿಮ್ಮ ಹೆಸರು? ತರ್ಟಿ ಫಸ್ಟ್ ಪಿನ್ಸ್ ಅಂತ. ಜೆಡಿಎಸ್ ವಾರ್ಡು ಶ್ರೀರಾಮನಗರ. ನನ್ನ ಹೆಸರು ಇಶ್ವರ್ ಸರ್. ಹೇಳ್ಬಿಟ್ಟು ಯಾವ ವಾರ್ಡ್? ಜೋಳಂ ಶಂಕರ್, ವಾರ್ಡ್ ನಂಬರ್ 22. ಜೆಡಿಎಸ್ ಜೆಡಿಎಸ್ ಪಕ್ಷದಿಂದ 18ನೇ ವಾರ್ಡು ಕೀರ್ತಿನಗರ ಹಾಗೂ ಚೋರಟಿಪಾಳ್ಯದಿಂದ ಗೆದ್ದಿದ್ದೀನಿ. ತಪ್ಪೇಶ್ವರ ಕಾಲೋನಿ ಹಾಗೂ ಸಂಸತ್ತಲ್ಲಿ ವಾರ್ಡ್ ನಂಬರ್ 14. ಯಾವ್ದ್ರಿಂದ? ಜೆಡಿಎಸ್ ಪಕ್ಷದಿಂದ. ನಿಮ್ಮ ಹೆಸರು ಏನಪ್ಪ? ಎಸ್ ನಟರಾಜ್, ವಾರ್ಡ್ ನಂಬರ್ 13, ಜಾತ್ಯಾತೀತ ಜನತಾದಳ ಪಕ್ಷ. ಆರ್ ಜಗನ್ನಾಥ, ವಾರ್ಡ್ ನಂಬರ್ ಅಶ್ವಿನಿ ಬಡಾವಣೆ 7ನೇ ವಾರ್ಡು, ಭಾರತೀಯ ಪ್ರಜಾಪಕ್ಷ. ವಾರ್ಡ್ ನಂಬರ್ 8, ಕನಂಪಲ್ಲಿ ಎಂಸಿ ಸುಧಾಕರ್, ಭಾರತೀಯ ಪ್ರಜಾಪಕ್ಷ. ನನ್ನ ಹೆಸರು ಮೊಹಮ್ಮದ್ ಗೌಸ್ ಅಂತ. ವಾರ್ಡ್ ನಂಬರ್ 23, ಹಳೇಪೇಟೆ. ಯಾವ ಪಕ್ಷದಿಂದ? ಜಾತಾತೀತ ಜನತಾದಳ. ಯಾವ ಪಕ್ಷದಿಂದ? ಜನತಾದಳ. ನಿಮ್ಮ ಹೆಸರು? ವಾರ್ಡ್ ನಂಬರ್ 26, ನಾಗನಾಥೇಶ್ವರ ಉತ್ತರ, ಜಾತ್ಯತೀತ ಜನತಾದಳ ಅಭ್ಯರ್ಥಿ ಅಗ್ರಹಾರ ಮರಳಿ. ನಿಮ್ಮ ಹೆಸರು? ಸಲೀಂ ಪಾಷಾ. ಕೃಷ್ಣ ವಾರ್ಡ್ 28. ಯಾವ್ದರಿಂದ? ಜೆಡಿಎಸ್. ವಾರ್ಡ್ ನಂಬರ್ 19, ಬೊಂಬು ಬಜಾರ್. ಯಾವ ಪಕ್ಷ? ಭಾರತೀಯ ಪ್ರಜಾಪಕ್ಷ. ಫಸ್ಟ್ ಹೆಸರು ಹೇಳ್ಬೇಕಾ? ವಾರ್ಡ್ ನಂಬರ್ ಫಸ್ಟ್. ಯಾವ ಪಕ್ಷ? ಪ್ರಜಾಪಕ್ಷ. ವಾರ್ಡ್ ನಂಬರ್ 5, ಭಾರತೀಯ ಪ್ರಜಾಪಕ್ಷ, ಎಂ ರೇಖಾ ವಂಶ. ವಾರ್ಡ್ ನಂಬರ್ 9, ಭಾರತೀಯ ಪ್ರಜಾಪಕ್ಷ, ಬಿಂದು ಎಸ್. 17ನೇ ಸರಾಗಿ ಆಯ್ಕೆಯಾಗಿದೆ. ಯಾವ ಪಕ್ಷದಿಂದ? ಡಾಕ್ಟರ್ ಎಂಸಿ ಸುಧಾಕರ್ ರೆಡ್ಡಿ ಅವರ ಪಕ್ಷದಿಂದ, ಭಾರತೀಯ ಪ್ರಜಾಪಕ್ಷ. ಅಕ್ಷಯ್ ಕುಮಾರ್ ಜಿ, 11ನೇ ವಾರ್ಡು, ಸ್ವತಂತ್ರ ಅಭ್ಯರ್ಥಿ. 12, ಕೆ ರಕ್ಷೇಶ್, ನನ್ನ ಹೆಸರು ಮಂಜುನಾಥ್ ಅಂತ. ಯಾವ ಪಕ್ಷದಿಂದ? ಜೆಡಿಎಸ್. 27. ನಿಮ್ಮ ಪೇರು? ಕೇರಾಣಿ. ಯಾವ ಪಕ್ಷದಿಂದ? ಸುಧಾಕರ್ ಪಟ್ಟಿ. ಪಕ್ಷ ಹೆಸರು ಸುಹಾಸಿನಿ. ನಮ್ದು ಭಾರತೀಯ ಪ್ರಜಾಪಕ್ಷ, ಸುಧಾಕರ್ ಅಣ್ಣ ಪಾರ್ಟಿಯಿಂದ ಕಂಟೆಸ್ಟ್ ಮಾಡಿರೋದು. ವಾರ್ಡ್ ನಂಬರ್ 10.
ಹದಿನೇಳರಿಂದ ಎಷ್ಟು ಸರ್ ನಂಬರ್? 25 24 ಹದಿನೇಳರಿಂದ ಈ ಒಂದು ಚುನಾವಣಾ ಕಾರ್ಯದಲ್ಲಿ ಅತ್ಯಂತ ಯಶಸ್ಸುಗೊಳಿಸಿದ ಎಲ್ಲ ತಾಲೂಕಾಡಳಿತ ಸಿಬ್ಬಂದಿಗೆ ಮತ್ತು ವಿಶೇಷವಾಗಿ ನಮ್ಮ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗೆ ಮತ್ತು ವಿಶೇಷವಾಗಿ ನಮ್ಮ ಮಾಧ್ಯಮ ಮಿತ್ರರಿಗೆ ಈ ಒಂದು ಕಾರ್ಯಕ್ಕೆ ಯಶಸ್ಸಿಗೊಳಿಸಿದ್ದೆ ಸಹಕಾರ ನೀಡಿದ್ದೆ ಮತ್ತು ಚುನಾವಣಾಧಿಕಾರಿಗಳು ದಿನಾಂಕ 14/11/2019 ಚಿಂತಾಮಣಿ ನಗರಸಭೆಯ ಸ್ಥಳೀಯ ಚುನಾವಣೆಯ ಬೇಡಿಕೆ ಕಾರ್ಯ ಅತ್ಯಂತ ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ಎಲ್ಲ 31 ವಾರ್ಡ್ಗಳ ಬೇಡಿಕೆ ಕಾರ್ಯ ನಡೆಸಿದ್ದೀವಿ. ಆ ಒಂದು 31 ವಾರ್ಡ್ಗಳಲ್ಲಿ ಒಂದು ಕಾಂಗ್ರೆಸ್, ಜನತಾ ದಳ 14 ಮತ್ತು ಭಾರತೀಯ ಪ್ರಜಾಪಕ್ಷ 14 ಮತ್ತು ಇಂಡಿಪೆಂಡೆಂಟ್ 2 ಅಭ್ಯರ್ಥಿಗಳು ಗೆಲುವನ್ನು ಸಾಧಿಸಿದ್ದಾರೆ. ಈಗ ತಾನೇ ಅವರಿಗೆ ಪ್ರಮಾಣ ಪತ್ರಗಳನ್ನೆಲ್ಲ ನೀಡಿ ಅವರಿಗೆ ಗೌರವಿಸಿದ್ದೀವಿ. ಮತ್ತು ಈ ಒಂದು ಚುನಾವಣಾ ಕಾರ್ಯಕ್ಕೆ ಸಹಕರಿಸಿದಂತಹ ಎಲ್ಲ ಚಿಂತಾಮಣಿ ನಗರದ ಎಲ್ಲ ಮತದಾರರಿಗೂ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೂ, ನಗರಸಭೆಗಳಿಗೂ, ತಾಲೂಕಾಡಳಿತ ಎಲ್ಲ ಸಿಬ್ಬಂದಿಗಳು ಮತ್ತು ವಿಶೇಷವಾಗಿ ಚುನಾವಣಾಧಿಕಾರಿಗಳಿಗೂ ಹಾಗೂ ಪೊಲೀಸ್ ಸಿಬ್ಬಂದಿಗೆ ನಾನು ವಿಶೇಷ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಮತ್ತು ಮಾಧ್ಯಮ ಮಿತ್ರರು ಕೂಡ ಅಷ್ಟೇ ರೀತಿಯಲ್ಲಿ ಸಹಕರಿಸೋದಕ್ಕೆ ಅವರೂ ಕೂಡ ವಿಶೇಷ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಮತ್ತು ನಮ್ಮ ಬೆಲ್ ಟೆಕ್ನಿಷಿಯನ್ನು 3 ದಿವಸದಿಂದ ಇಲ್ಲೇ ಇದ್ದಾರೆ, ಅವ್ರಿಗೂ ಕೂಡ ನಾನು ಇಂಜಿನಿಯರ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ.
ಏನ್ ತೀರ್ಮಾನ ಮಾಡಿರ್ತಾರೆ ಅದನ್ನ ಒಪ್ಪಲೇಬೇಕಾಗ್ತದೆ. ಒಂದು ನಾವು 16-17 ಅಂತ ನಿರೀಕ್ಷೆ ಮಾಡಿದ್ವಿ, ಈಗ 5ನೇ ವಾರ್ಡಲ್ಲಿ 15 ಓಟ್ಗಳಿಂದ ಸೋತಿದ್ವಿ. ನಾವು 5, 6 ಮತ್ತು 19 ಎಲ್ಲ ನಿರೀಕ್ಷೆ ಇಟ್ಕೊಂಡಿದ್ವಿ, 11 ಎಲ್ಲ ಜನರ ತೀರ್ಮಾನಕ್ಕೆ ನಾವು ಒಪ್ಪಲೇಬೇಕಾಗ್ತದೆ. ನೋಡೋಣ ಅದನ್ನ, ಈಗ ಸದ್ಯಕ್ಕೇನು ನಾವು ಚಿಂತನೆ ಮಾಡ್ತಾ ಇದ್ದೀವಿ. ಕ್ಯಾಟಗರಿ ಯಾವ್ದು ಬರುತ್ತೆ, ಯಾರೇ ಅಧಿಕಾರ ಮಾಡಿದ್ರು 16 ಬೇಕು, ನಮ್ಮ ಹತ್ರ 14 ಇದೆ. ನೋಡೋಣ, ಇನ್ನೊಂದೆರಡು ಬೇಕಾಗುತ್ತೆ ನಮಗೆ. ಬದಲಾಯಿಸ್ತಾರೆ ಒಂದು ಸಂಪೂರ್ಣವಾದಂತ ಒಂದು ಅಧಿಕಾರ ಆಡಳಿತದ ಚುಕ್ಕಾಣಿಯನ್ನು ನಡೆಸುವಂತ ಜವಾಬ್ದಾರಿ ನಮ್ಮ ಭಾರತೀಯ ಪ್ರಜಾಪಕ್ಷದ ಅಭ್ಯರ್ಥಿಗಳಿಗೆ ಕೊಡ್ತಾರೆ ಅಂತಕ್ಕಂತ ವಿಶ್ವಾಸ ಇತ್ತು. ಆದರೂ ಎಲ್ಲೊಂದು ಕಡೆ ಈ ಒಂದು ಅತಂತ್ರದ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜನ ಏನು ಬಯಸ್ತಿದ್ದಾರೆ ಅಂತೇಳಿ ಇವತ್ತು ನಿರೀಕ್ಷೆ ಮಾಡೋದು ಬಹಳ ಕಷ್ಟ ಇತ್ತು. ಅದರಿಂದ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗ್ತದೆ ಅಂತಕ್ಕಂಥದ್ದು ಕಾದು ನೋಡ್ತೀವಿ. ಸರ್, ಒಂದು ವೇಳೆ ಮೀಸಲಾತಿ ಪ್ರಕಟವಾದ್ರೆ ಕೋರ್ಟ್ನಲ್ಲಿ ಇರೋದ್ರಿಂದ ಯಾವ ವರ್ಗಕ್ಕೆ ಅದು ಮೀಸಲಾತಿ, ಈಗ ಪರಿಶಿಷ್ಟ ಜಾತಿಗೆ ಮೀಸಲಾಗಿದೆ. ಸುಮಾರು ಈಗ 1 ವರ್ಷ 4 ತಿಂಗಳಿಂದ ಆಗಿರ್ತಕ್ಕಂಥ ಚುನಾವಣೆಗಳದ್ದು ಇವತ್ತು ಇತ್ಯರ್ಥ ಆಗಿಲ್ಲ. ಅಧ್ಯಕ್ಷರ ಒಂದು ಉಪಾಧ್ಯಕ್ಷರ ಚುನಾವಣೆ ಇವತ್ತು ನಡೆದಿಲ್ಲ, ಈಗ ತಕ್ಷಣ ಇತ್ಯರ್ಥ ಆಗ್ತದೆ ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ. ಆ ಒಂದು ಪರಿಸ್ಥಿತಿಯಲ್ಲಿ ನಾವಿರೋದ್ರಿಂದ ಅದು ಏನು ಅಂತಿಮ ಆಗ್ತದೆ ಅದು ಆದ್ಮೇಲೆ ನಂತರ ನಾವು ಏನು ಮಾಡ್ಬೋದು ಅಂತಕ್ಕಂಥ ಆಲೋಚನೆಯನ್ನು ಮಾಡ್ತೀವಿ. ಹನ್ನೆರಡನೇ ತಾರೀಕು ನಡೆದಂತ ನಗರಸಭೆಯ ಚುನಾವಣೆಯ ಫಲಿತಾಂಶ ಇವತ್ತು ಹೊರಬಂದಿದೆ. ಸುಮಾರು 31 ವಾರ್ಡ್ಗಳಲ್ಲಿ 14 ವಾರ್ಡ್ಗಳಲ್ಲಿ ನಮ್ಮ ಪರವಾಗಿ ಸ್ಪರ್ಧಿಸಿದಂತ ಭಾರತೀಯ ಪ್ರಜಾಪಕ್ಷದ ಪರವಾಗಿ ಸ್ಪರ್ಧಿಸಿದಂತ ಅಭ್ಯರ್ಥಿಗಳು ಜಯಭೇರಿಯನ್ನು ಬಾರಿಸಿದ್ದಾರೆ. ನಾನು ಮೊದಲನೇದಾಗಿ ಅವರೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಉಳಿದಂತ ಸುಮಾರು 17 ಜನ ನಮ್ಮ ಅಭ್ಯರ್ಥಿಗಳು ಒಳ್ಳೆ ರೀತಿಯಲ್ಲಿ ಹೋರಾಟವನ್ನು ಮಾಡಿದ್ದಾರೆ, ಕಾರಣಾಂತರದಿಂದ ಅವರಿಗೆ ಜಯ ಸಿಗಲಿಲ್ಲ. ಅವರ ಒಂದು ಪ್ರಯತ್ನಕ್ಕೆ ನಾನು ನನ್ನ ಧನ್ಯವಾದಗಳನ್ನು ಸ್ವತಂತ್ರ ನಮ್ಮ ಅಭ್ಯರ್ಥಿಗಳಿಗೆ ತಿಳಿಸಲಿಕ್ಕೆ ನಾನು ಬಯಸ್ತೇನೆ. ಈಗ ಸ್ಪಷ್ಟವಾಗಿ ಯಾರಿಗೂ ಬಹುಮತ ಬಂದಿಲ್ಲ ಈ ಒಂದು ನಗರಸಭೆಯಲ್ಲಿ. ನಮ್ಮ ನಿರೀಕ್ಷೆ ಬಹುಮತ ಬರ್ತದೆ ಅಂತಕ್ಕಂಥ ನಿರೀಕ್ಷೆ ಇತ್ತು. ಆದರೆ ಯಾವ ಕಾರಣಗಳಿಗೆ ಮತದಾರರು ಮತ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನಮ್ಗೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ನಗರದಲ್ಲಿ ಬಹಳ ಜ್ವಲ್ಲಂತ ಸಮಸ್ಯೆಗಳಿತ್ತು, ಕುಡಿಯೋ ನೀರಿನ ಹಾಹಾಕಾರ ಬಹಳಷ್ಟಿತ್ತು, ನೈರ್ಮಲ್ಯದ ಬಗ್ಗೆ ಎಲ್ಲಿ ಹೋದ್ರೂ ಅದ್ರ ಬಗ್ಗೆ ಜನ ಘೋಷಿಸ್ತಾ ಇದ್ರು. ಈ ವ್ಯವಸ್ಥೆ ಕುಸಿದಿದೆ ಅಂತಕ್ಕಂಥ
ವಿಚಾರ ಪ್ರತಿಯೊಂದು ಕಡೆನೂ ಜನ ಅದನ್ನ ಮಾತಾಡ್ತಾ ಇದ್ರು. ಆದ್ರೆ ಕಡೆ ಒಂದು ದಿವಸ 11ನೇ ತಾರೀಕು ಏನ್ ನಡೀತು ಅಂತಕ್ಕಂಥದ್ದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಈಗ ಸ್ವತಂತ್ರವಾಗಿ ಇಬ್ಬರು ಅಭ್ಯರ್ಥಿಗಳು ಗೆದ್ದಿದ್ದಾರೆ, ಒಬ್ರು ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿದ್ದಾರೆ. ನೋಡ ಮುಂದಿನ ದಿನಗಳಲ್ಲಿ ಏನೇನು ಬದಲಾವಣೆಗಳಾಗ್ತವೆ ಅಂತಕ್ಕಂಥದ್ದನ್ನು ನೋಡಿ ನಾವು ಈ ಅಧ್ಯಕ್ಷರ ಮೀಸಲಾತಿ ಗೊಂದಲ ಇವತ್ತಿನ ನ್ಯಾಯಾಲಯದ ಮುಂದೆ ಇರೋದ್ರಿಂದ ಅದು ಅಂತಿಮವಾಗಿ ಏನಾಗ್ತದೆ ಅಂತಕ್ಕಂಥದ್ದು ನಮ್ಗೆ ಯಾರಿಗೂ ಮಾಹಿತಿ ಇಲ್ಲ. ಆ ಕಾರಣಕ್ಕಾಗಿ ಈ ಒಂದು ಫಲಿತಾಂಶ ನನಗಂತೂ ವೈಯಕ್ತಿಕವಾಗಿ ಸಂಪೂರ್ಣವಾದಂತಹ ಸಮಾಧಾನ ತಂದಿಲ್ಲ ಅಂತಕ್ಕಂಥದ್ದು ನಮ್ಮ ಮುಂದೆ ಹೇಳಿ ಬಯಸ್ತೇನೆ.